ರಕ್ಷಣಂತ್ರ ಬೆಂಗಳೂರು ಫಸ್ಟ್ ಗೆ ಮತ್ತೆ ಸ್ವಾಗತ. ಮೊದಲೆಲ್ಲ ದುಬಾರಿ ಕಾರುಗಳನ್ನು ನೋಡೋದೇ ದುಬಾರಿಯಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಕೋಟಿ ಕೋಟಿ ಬೆಲೆ ಬಾಳೋ ದುಬಾರಿ ಕಾರುಗಳು ಈಗ ಬೆಂಗಳೂರಿನ ರಸ್ತೆಗಳಲ್ಲಿ ಕಾರುಬಾರು ನಡೆಸಿವೆ. ಅಂತ ಕಾರ್ನ ಲಿಸ್ಟ್ಗೆ ಈಗ ಇನ್ನೊಂದು ಹೊಸ ಕಾರು ಸೇರ್ಪಡೆಯಾಗಿದೆ. ಮರ್ಸಿಡಿಸ್ ಬೆಂಜ್ ಅವರ ಸ್ಪೋರ್ಟ್ಸ್ ಕಾರು ಯುಪಿ ಸಿಟಿಯಲ್ಲಿ ಬಿಡುಗಡೆಯಾಯಿತು. ದೇಶದಲ್ಲೇ ಅತಿ ವೇಗದ ಈ ಕಾರಿನ ಹೆಸರು SLS ರಾಕ್ಸ್ಟಾರ್. ಇದರ ಬೆಲೆ ಸುಮಾರು 3 ಕೋಟಿ. ಎರಡು ಸೀಟಿನ ಸಾಮರ್ಥ್ಯದ ಈ ಸ್ಪೋರ್ಟ್ಸ್ ಕಾರಿನ ರೂಫ್ ಸ್ವಯಂಚಾಲಿತವಾಗಿದೆ. ಸಿಲಿಕಾನ್ ಸಿಟಿಯಲ್ಲೊಂದು ಶಿಲ್ಪಗ್ರಾಮ. ಇಲ್ಲಿ ಸ್ಟೈಲ್ ಕಿಂಗ್ ರಜನಿಕಾಂತ್ ಮಯೂರ ವರ್ಮನ ರೂಪದಲ್ಲಿರೋ ಡಾಕ್ಟರ್ ರಾಜ್, ಸುಂದರಿ ದೀಪಿಕಾ ಪಡುಕೋಣೆ, ಹೀಗೆ ಎಲ್ಲರೂ ಶಿಲೆಗಳಾಗಿ ನಿಂತಿದ್ದಾರೆ. ಇನ್ನು ಆಂಜನೇಯ ಹವಾಯಿ ದ್ವೀಪಕ್ಕೆ ಹಾರಲು ತಯಾರಾಗಿದ್ದಾರೆ. ಶಿಲೆಗಳಾಗಿ ಅರಳಿ ನಿಂತ ಈ ಶಿಲ್ಪಗ್ರಾಮ ಹೇಗಿದೆ ಅಂತ ಬನ್ನಿ ನೋಡೋಣ. ಇಲ್ಲಿ ಒಂದಕ್ಕಿಂತ ಒಂದು ಅದ್ಭುತ ಶಿಲೆಗಳು. ಇವೆಲ್ಲ ಗ್ರಾನೈಟ್, ಬೆಣಚುಕಲ್ಲು, ಮರಳು ಕಲ್ಲಿನಿಂದ ಮೂಡಿ ಬಂದಿರೋ ಶಿಲೆಗಳು. ಇನ್ನು ಅಮೆರಿಕಕ್ಕೆ ರವಾನೆಯಾಗಲಿರುವ ಬೃಹತ್ ಹನುಮಾನ್ ವಿಗ್ರಹದ ಅನಾವರಣ. ಇದು ತುಮಕೂರು ರಸ್ತೆಯ ಬೆಂಗಳೂರು ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಸೆಂಟರ್ನಲ್ಲಿ ನಡೀತಾ ಇರುವ ಮಹಾಶಿಲ್ಪ ಮೇಳದ ವೈಭವ ನೋಟ. ಜಗತ್ತಿನ ಅತಿದೊಡ್ಡ ಈ ಶಿಲ್ಪಕಲಾ ಮೇಳಕ್ಕೆ ಸಚಿವ ಮುರುಗೇಶ್ ನಿರಾಣಿ ಚಾಲನೆ ಕೊಟ್ಟರು. ಈ ಸೋನಾ ಮೇಳದಿಂದ ಇಡೀ ಜಗತ್ತಿನ ನಕ್ಷೆಯಲ್ಲಿ ನಮ್ಮ ಕರ್ನಾಟಕದ ಹೆಸರು, ಅದರಲ್ಲಿ ವಿಶೇಷವಾಗಿ ಬೆಂಗಳೂರದ ಹೆಸರು ಬರುವಂಥದ್ದಕ್ಕೂ ಇಲ್ಲಿರುವಂಥ ಎಲ್ಲ ಉದ್ಯಮದಾರರು ಅದಕ್ಕೆ ಸಹಕಾರಿ ಮಾಡಿದ್ದಾರೆ. ಇದರಿಂದ ಒಟ್ಟು ನಮ್ಮ ಜಗತ್ತಿನಲ್ಲಿ ಈ ಮೇಳ ಅತ್ಯಂತ ಎರಡನೇ ದೊಡ್ಡದಾಗಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಮೇಳ ಅಂತೇಳಿ ನಾವು ಹೇಳ್ಬೋದು. ಇನ್ನು ಕಲ್ಲಿನಿಂದ ಅರಳಿದ ತಾರೆಗಳ ಶಿಲೆಗಳು ಈ ಬಾರಿ ಶಿಲ್ಪಕಲಾ ಮೇಳದ ಆಕರ್ಷಣೆಯಾಗಿವೆ. ಮಯೂರ ವರ್ಮನ ಗಾಂಭೀರ್ಯದಲ್ಲಿ ಮೂಡಿದ ಡಾಕ್ಟರ್ ರಾಜ್, ಬೆರಗು ಬಿನ್ನಾಡದ ಸುಂದರಿ ದೀಪಿಕಾ ಪಡುಕೋಣೆ, ಸ್ಟೈಲ್ ಕಿಂಗ್ ರಜನಿಕಾಂತ್, ಬಿಗ್ ಬಿ ಅಮಿತಾಬ್ ಬಚ್ಚನ್ ಗ್ರಾನೈಟ್ ಕಲ್ಲಿನಲ್ಲಿ ಸುಂದರವಾಗಿ ಮೂಡಿ ಬಂದಿದ್ದಾರೆ. ದೀಪಿಕಾ ಪಡುಕೋಣೆ ಸ್ಟ್ಯಾಚು ಮತ್ತು ಅಮಿತಾಬ್ ಬಚ್ಚನ್, ರಜನಿಕಾಂತ್ ತುಂಬ ಚೆನ್ನಾಗಿದೆ. ಇಲ್ಲಿ ಆಂಜನೇಯ ಸ್ಟ್ಯಾಚು ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೋಜರ್ ಆರ್ಟಿಸನ್ಸ್ಗೆಲ್ಲ, ಆ್ಯಂಡ್ ಇಟ್ ಎಸ್ ಕಮ್ ಅಪ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿ ಇದೆ. ಹೀಗೆ ಶಿಲ್ಪಿಗಳ ಉಳಿಪೆಟ್ಟಿನಲ್ಲಿ ಅರಳಿ ನಿಂತಿರುವ ಈ ಸುಂದರ ಶಿಲೆಗಳ ಪ್ರದರ್ಶನ ಫೆಬ್ರವರಿ 4ರವರೆಗೆ ನಡೆಯಲಿದೆ. ಒಮ್ಮೆಯಾದರೂ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರಕ್ಕೆ ಭೇಟಿ ಕೊಡಿ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಾಲಿವುಡ್ನ ಡಾನ್ಸ್ ಮಾದರಿಗೆ ಸರೋಜ್ ಖಾನ್ ಎಂದು ಬೆಂಗಳೂರಿನಲ್ಲಿ ಜೈನ್ ಯೂನಿವರ್ಸಿಟಿ ಆಯೋಜಿಸಿದ ಲಾಸಿಯಾ ಡಾನ್ಸ್ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿದ್ದರು. ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನಲ್ ಹಾಲ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಜಬರ್ದಸ್ತ್ ನೃತ್ಯಕ್ಕೆ ಖುಷಿಪಟ್ಟ ಸರೋಜ್ ಖಾನ್ ವಿಜುಲ್ ಹಾಕಿ ನೃತ್ಯಗಾರರಿಗೆ ಪ್ರಶಂಸೆಯ ಮಾತನಾಡಿದರು. ವಿದ್ಯಾರ್ಥಿಗಳ ಮಸ್ತ್ ಮಸ್ತ್ ಡಾನ್ಸ್ ಅಂತೂ ಕೂತವರನ್ನ ಹುಚ್ಚೆಬ್ಬಿಸಿತು. Be a, be a, be a, be a.